ಹ್ರಾಸ ವಿವರ್ಜಿತ ಸದಾ. ಅವನು ಕೇಳುವುದೇನು ಅಂದರೆ ದೇವರ ಹತ್ರ, ಕ್ಷಣ ಕ್ಷಣಕ್ಕೂ ನಿನ್ನ ನಾಮಸ್ಮರಣೆ ಮಾಡುವಂತಹ ಶಕ್ತಿ ಭಕ್ತಿ ನನಗೆ ಸದಾ ವೃದ್ಧಿಯಾಗಲಿ. ನನ್ನ ಇನ್ನೂ ಒಂದು ಜೀವನದ ದೊಡ್ಡ ಆಸೆ ಏನು ಗೊತ್ತಾ? ಕಥಾಸೇವಕ ಏವ ಸರ್ವದಾ ಸದಾರತಸ್ತ್ವಯಿ ಅಚಲೈವ ಭಕ್ತಿ. ನಿನ್ನಲ್ಲಿ ಸದಾ ಭಕ್ತಿ ಇರಲಿ, ಕಥಾಸೇವಕನಾಗಿ ನಿರಂತರ ರಾಮನ ಕಥೆಯನ್ನು ಹೇಳ್ತಾ ಇರುವುದೇ ನನ್ನ ಬದುಕಿನ ದೊಡ್ಡ ಭಾಗ್ಯ ಆಗಲಿ. ನನ್ನ ಜೀವನದ ಕೊನೆಯ ತನಕವು, ಯಾಕೆಂದರೆ ಚಿರಂಜೀವ ಅಂತಂದರೆ ಈ ಮನ್ವಂತರದ ಕೊನೆಯ ತನಕದ ಆಯುಷ್ಯ ಅಂತ, ಅಲ್ಲಿಯ ತನಕವು ನನ್ನ ಬದುಕಿನಲ್ಲಿ ನನ್ನ ಬಾಯಿಗೆ ಏನಾದರೂ ಒಂದು ಕೆಲಸ ಇದ್ದರೆ ಅದು ರಾಮನ ಕಥೆ ಮಾತ್ರ. ನಿರಂತರ ನಿನ್ನ ಕಥೆ ಹೇಳುವ ಭಾಗ್ಯ ನನಗೆ ಒದಗಿ ಬರಲಿ ಅಂತ ಹನುಮಂತ ಪ್ರಾರ್ಥಿಸ್ತಾನೆ. ಭಗವಂತ ಅಸ್ತು ಅಂತ ಹೇಳ್ತಾನೆ. ಈಗಲೂ ಭಗವಂತನ ನಾಮಸ್ಮರಣೆ ಕಥೆಯನ್ನು ಹೇಳ್ತಾ ಅವನಿಗೆ ಕಿಂಪುರುಷ ಖಂಡದಲ್ಲಿ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಅಲ್ಲಿರುವ ಋಷಿಮುನಿಗಳಿಗೆ ಹೇಳ್ತಾ ಕೂತಿದ್ದಾನೆ ಅಂತ ಭಾಗವತ ಹೇಳುತ್ತೆ 5ನೇ ಸ್ಕಂದದಲ್ಲಿ. ಹೀಗೆ ದಾಸ್ಯಕ್ಕೆ ಒಂದು ಬೇರೆ ಉದಾಹರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ದೊಡ್ಡ ಪ್ರಮಾಣದ ಉದಾಹರಣೆಯಾಗಿ ಹನುಮಂತ ನಮ್ಮ ಮುಂದೆ ನಿಲ್ತಾನೆ.